ಇನ್ನು ಪ್ರವೀಣ್ ಹತ್ಯೆಯನ್ನು ಖಂಡಿಸಿ ಸಾಮೂಹಿಕ ರಾಜೀನಾಮೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ರಾಜೀನಾಮೆಗೆ ಮುಂದಾಗಿದ್ದಾರೆ ಯುವ ಮೋರ್ಚಾ ಘಟಕದ ಕಾರ್ಯಕರ್ತರು. ಪಕ್ಷದ ವಿರುದ್ಧ ಚಿಕ್ಕಮಗಳೂರು ಬಿಜೆಪಿ ಯುವ ಮೋರ್ಚಾ ಕಿಡಿಕಾರ್ತಾ ಇದೆ. ಬಿಜೆಪಿ ಯುವ ಮೋರ್ಚಾದಿಂದ ಸಾಮೂಹಿಕ ರಾಜೀನಾಮೆ ನೀಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಆ ಮೂಲಕ ಬಿಜೆಪಿ ಯುವ ಮೋರ್ಚಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕಾರ್ಯಕರ್ತರಿಗೆ ರಕ್ಷಣೆ ನೀಡದ ಸರ್ಕಾರದ ವಿರುದ್ಧ ಈ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಪ್ರವೀಣ್ ನೆಟ್ಟಾರು ಹತ್ಯೆಯಾಗ್ತಾ ಇದ್ದ ಹಾಗೆ ಯುವ ಮೋರ್ಚಾ ಕಾರ್ಯಕರ್ತರು ಬಿಜೆಪಿಯ ಇತರೆ ಕಾರ್ಯಕರ್ತರು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಎಲ್ಲರಲ್ಲಿ ಉಂಟಾಗಿರುವ ಪ್ರಶ್ನೆ ಇದೆ. ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ನಮಗೆಲ್ಲ ಮತ್ತಷ್ಟು ಭದ್ರತೆ ಸಿಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಕಲ್ಪನೆಗಳಿತ್ತು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಈಗ ಪ್ರವೀಣ್ ನೆಟ್ಟಾರು ರೀತಿಯಲ್ಲಿ ಅನೇಕ ಹಿಂದೂಪರ ಸಂಘಟನೆಗಳು ಇನ್ಫ್ಯಾಕ್ಟ್ ಬಿಜೆಪಿಯ ಕಾರ್ಯಕರ್ತರು ಯುವ ಮೋರ್ಚಾದ ಕಾರ್ಯಕರ್ತರ ಮೇಲೆ ಹಲ್ಲೆಗಳಾಗ್ತಾ ಇದೆ. ಇವತ್ತು ಪ್ರವೀಣ್ ನೆಟ್ಟಾರು ಹತ್ಯೆಗೆ ಹಾಕಿ ಹೋಗಿದೆ. ನಾವು ಯಾವ ಧೈರ್ಯದ ಮೇಲೆ ಪಕ್ಷ ಸಂಘಟನೆ ಅಥವಾ ಹಿಂದೂ ಸಮುದಾಯದ ಒಗ್ಗೂಡುವಿಕೆ ಕಾರ್ಯವನ್ನು ಯಾವ ರೀತಿಯಾಗಿ ಮಾಡುವುದು? ನಾಳೆ ನಮಗೇನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಯಾರು ಹೊಣೆ ಆಗ್ತಾರೆ ಈ ರೀತಿಯಾದ ಘಟನೆಗಳಿಗೆ? ಯಾರು ಜವಾಬ್ದಾರಿ ಆಗ್ತಾರೆ ಅನ್ನೋ ಪ್ರಶ್ನೆಯೊಂದಿಗೆ ಸಾಮೂಹಿಕ ರಾಜೀನಾಮೆಯನ್ನ ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹರುದ್ರ ನೀಡ್ತಾ ಹೋಗ್ತಾರೆ. ಮಹರುದ್ರ, ಪ್ರವೀಣ್ ಹತ್ಯೆಯನ್ನ ಖಂಡಿಸಿ ಸಾಮೂಹಿಕ ರಾಜೀನಾಮೆ ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಚಿಕ್ಕಮಗಳೂರು ಭಾಗದ ಯುವ ಮೋರ್ಚಾ ಕಾರ್ಯಕರ್ತರು. ಡೀಟೇಲ್ಸ್ ಕೊಡೋದಾದ್ರೆ ಹೌದು ಸ್ಮಿತಾ, ಏನಂದ್ರೆ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣವನ್ನ ಖಂಡಿಸಿ ಏನಂದ್ರೆ ಪಕ್ಷದಲ್ಲಿ ವಿರುದ್ಧವೇ ಒಂದು ಯುವ ಮೋರ್ಚಾ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಈಗಾಗಲೇ ಚಿಕ್ಕಮಗಳೂರಿನ ಬಿಜೆಪಿ ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನೇ ನಿಮ್ಮ ಫ್ಯಾಕ್ಟರಿ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯುವ ಮೋರ್ಚಾದಿಂದ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ಲಿಕ್ಕೋಸ್ಕರ ಎಂದು ಬಿಜೆಪಿ ಕಚೇರಿಗೆ ಬಂದಿದ್ದಾರೆ. ರಾಜೀನಾಮೆ ಸಮೇತವಾಗಿ ಏನಂದ್ರೆ ಬಿಜೆಪಿ ಕಚೇರಿಯಲ್ಲಿ ಕಚೇರಿಯಲ್ಲಿ ಅವರು ಒಂದು ರಾಜೀನಾಮೆ ಕೊಡ್ತಾರೆ ಯುವ ಮೋರ್ಚಾ ಸದಸ್ಯರು. ಯಾಕಂದ್ರೆ ನಾವು ನಮ್ಮದೇ ರಾಜ್ಯದಲ್ಲಿ ಮತ್ತು ಹಾಗೂ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇದೆ, ಆದ್ರೆ ಯುವಕರಿಗೆ ನಮ್ಗೆ ಭದ್ರತೆ ಇಲ್ಲ. ಈ ರೀತಿ ಒಂದು ಹತ್ಯೆಗಳು, ಹಿಂದೂ ಪರ ಸಂಘಟನೆ ಹತ್ಯೆಗಳು ಆಗ್ತದೆ, ಹತ್ಯೆಗಳ ಒಂದು ಖಂಡಿಸಿ ಏನಂದ್ರೆ ಆ ಸರ್ಕಾರದ ವಿರುದ್ಧವೇ ಏನಂದ್ರೆ ಅದರಲ್ಲೂ ಕೂಡ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯರ ಕ್ಷೇತ್ರದ ಯುವ ಮೋರ್ಚಾ ಹುಡುಗರು ಏನಂದ್ರೆ ಈಗಾಗಲೇ ಒಂದು ರಾಜೀನಾಮೆಗೆ ಸಿದ್ಧರಾಗಿದ್ದಾರೆ. ಈಗಾಗಲೇ ರಾಜೀನಾಮೆಗೆ ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಏನಂದ್ರೆ ಅಧ್ಯಕ್ಷರು ಒಂದು ಬರುವ ಒಂದು ನಿರೀಕ್ಷೆ ಇದೆ. ಅವರಿಗೆ ಒಂದು ಈ ರಾಜೀನಾಮೆ ಪತ್ರವನ್ನ ಕೊಟ್ಟು ಏನಂದ್ರೆ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಹಾಗೆ ಸರ್ಕಾರವೂ ಕೂಡ ಏನಂದ್ರೆ ಯುವಕರಿಗೆ ಒಂದು ಭದ್ರತೆಯನ್ನು ಕೊಡಬೇಕು, ಹಿಂದೂ ಪರ ಸಂಘಟನೆಗಳಿಗೆ ಒಂದು ಭದ್ರತೆ ಕೊಡಬೇಕು. ಈ ರೀತಿ ಪದೇ ಪದೇ ಏನಂದ್ರೆ ರಾಜ್ಯದಲ್ಲಿ ವಿವಿಧ ಭಾಗದಲ್ಲಿ ಹಿಂದೂ ಪರ ಸಂಘಟನೆಗಳ ಹತ್ಯೆ ಆಗ್ತದೆ. ಇದಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಮತ್ತೆ ರಾಜ್ಯ ಸರ್ಕಾರ ಸೂಕ್ತವಾದ ಯುವಕರಿಗೆ ಒಂದು ಭದ್ರತೆಯನ್ನು ಕೊಡಬೇಕು. ಆ ಸಲುವಾಗಿ ಏನಂದ್ರೆ ಸಾಮೂಹಿಕವಾಗಿ ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅಂತೇಳಿ ಬಿಜೆಪಿ ಕಚೇರಿಗೆ ಬಂದಿರುವಂತದ್ದು ಸ್ಮಿತಾ. ಮಹರುದ್ರ, ನಾವು ಕೆಲವೇ ಹೊತ್ತಿನ ಹಿಂದಷ್ಟೇ ಗಮನಿಸಿದ್ವಿ ಅದೇ ಭಾಗದ ಸಂಸದರು ಶೋಭಾ ಕರಂದ್ಲಾಜೆ ಅವರು ರಿಯಾಕ್ಟ್ ಮಾಡ್ತಾ ಇದ್ರು. ಹಾಗೆ ಇನ್ಫ್ಯಾಕ್ಟ್ ಬಿಜೆಪಿಯ ಬಹುತೇಕ ನಾಯಕರ ಪ್ರತಿಕ್ರಿಯೆ ಈ ರೀತಿ ಇನ್ಮುಂದೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತೀವಿ, ಕಠಿಣ ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ. ಸೊ ಈ ರೀತಿಯ ಕೇವಲ ಸ್ಟೇಟ್ಮೆಂಟ್ಗಳು, ಕೇವಲ ಭರವಸೆಯ ಮಾತುಗಳ ಮೇಲೆ ಕಂಪ್ಲೀಟ್ ಆಗಿ ವಿಶ್ವಾಸ ಅದೇ ಪಕ್ಷದ ಯುವ ಮೋರ್ಚಾದ ಸದಸ್ಯರಿಗೆ ಇಲ್ಲ ಅನ್ನೋದು ಬಹುಶಃ ಇವತ್ತು ಇವರ ಈ ನಿರ್ಧಾರ ಸಾಕ್ಷೀಕರಿಸ್ತಿದೆಯಾ ಅಂತ ಹೇಳಿ. ಖಂಡಿತ ಸ್ಮಿತಾ, ಇದು ಯಾಕಂದ್ರೆ ಈಗಾಗಲೇ ಏನಂದ್ರೆ ಪದೇ ರಾಜ್ಯ ಸರ್ಕಾರದಲ್ಲಿ ಇರುವಂತ ಸಚಿವರು ಹಾಗೂ ಸಿಎಂ ಆದಿಯಾಗಿ ಏನಂದ್ರೆ ಹಿಂದೂ ಕಾರ್ಯಕರ್ತರು ಯಾವಾಗ ಹತ್ಯೆ ಆಗ್ತದೆ ಆ ಸಂದರ್ಭದಲ್ಲಿ ಏನಂದ್ರೆ ನಾವು ಕಾನೂನು ಕ್ರಮವನ್ನ ಕೈಗೊಳ್ತೀವಿ, ಮತ್ತೆ ಅವರಿಗೆ ಕಟ್ಟುನಿಟ್ಟಿನ ಒಂದು ಕಾನೂನು ಕಠಿಣ ಶಿಕ್ಷೆಯನ್ನ ನೀಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಡ್ತಾರೆ. ಆದ್ರೆ ಆ ಭರವಸೆ ಕೇವಲ ಭರವಸೆಯಾಗಿ ಉಳ್ತದೆ, ಆದ್ರೆ ಯಾವುದೇ ಹಿಂದೂ ಪರ ಸಂಘಟನೆ. ಧನ್ಯವಾದ ಮಾಹಿತಿಗಾಗಿ.